ಅವರು ನಗರವಾಸಿಯಾಗಿದ್ದವರು, ಒಳ್ಳೆಯ ವೃತ್ತಿಯಲ್ಲಿ ಕೂಡ ಇದ್ದವರು, ಉತ್ತಮ ವೇತನ ಕೂಡ ಬರ್ತಾ ಇತ್ತು. ಅದೆಲ್ಲವನ್ನ ಅವರು ತೊರೆದ್ರು, ಗ್ರಾಮದತ್ತ ಮುಖ ಮಾಡಿದ್ರು, ಇಷ್ಟಪಟ್ಟು ಕೃಷಿಕರಾದ್ರು. ಇವರ ಕುರಿತ ವರದಿ ಇಲ್ಲಿದೆ ನೋಡಿ. ಸೊಂಪಾಗಿ ಬೆಳೆದು ನಿಂತ ಪಪ್ಪಾಯಿ ಗಿಡಗಳು, ಅವುಗಳಲ್ಲಿ ಇಳಿಬಿದ್ದ ಭರ್ಜರಿ ಗಾತ್ರದ ಕಾಯಿಗಳು ಹಣ್ಣುಗಳು, ಅವುಗಳನ್ನ ಪರಿಶೀಲಿಸುತ್ತಾ ಓಡಾಡ್ತಾ ಇರೋ ಯುವಕ. ತೀರಾ ಹಣ್ಣಾದ ಎಲೆಗಳನ್ನ ಕಿತ್ತು ಹಾಕ್ತಿದ್ದಾರೆ. ಅಲ್ಲಿ ದಾಳಿಂಬೆ ಗಿಡಗಳು ಇದೆ. ಈ ಎಲ್ಲ ದೃಶ್ಯಗಳು ಕಂಡಿದ್ದು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ಸಿದ್ದಾಪುರ ಗ್ರಾಮದಲ್ಲಿ ಇರುವ ನಂದಕುಮಾರ್ ಅವರ ತೋಟದಲ್ಲಿ. ತೋಟಗಾರಿಕೆ ಕಾರ್ಯ ಮಾಡುವ ಮೊದಲು ನಂದಕುಮಾರ್ ಅವರು ವಿವಿಧ ವೃತ್ತಿಗಳನ್ನ ಮಾಡ್ತಿದ್ರು. ಸಾಫ್ಟ್ವೇರ್ ಕಂಪನಿ ನೌಕರ, ಪತ್ರಕರ್ತ, ಹೀಗೆ ಆ ವೃತ್ತಿಗಳ್ಯಾವುದು ಅವರಿಗೆ ಸಮಾಧಾನ ನೀಡಿರಲಿಲ್ಲ. ಮನಸ್ಸು ಹಳ್ಳಿಯತ್ತ ತುಡಿತಾ ಇತ್ತು. ಅಲ್ಲಿಗೆ ಹೋಗಿ ಕೃಷಿ ಮಾಡೋಣ ಅಂತ ಅನ್ನಿಸ್ತಿತ್ತು. ಒಂದು ದಿನ ಅದನ್ನ ಕಾರ್ಯರೂಪಕ್ಕೆ ತಂದೆ ಬಿಟ್ರು ನಂದಕುಮಾರ್. ಆರಂಭದಲ್ಲಿ ಬಂದಾಗ ನಮ್ಮ ಜಮೀನಲ್ಲಿ ಏನಿರಲಿಲ್ಲ, ಒಂದು ಸಜ್ಜೆ, ಜೋಳ, ಶೇಂಗಾ, ಸೂರ್ಯಕಾಂತಿ ಈ ತರ ಬೆಳೀತಾ ಇದ್ವಿ. ನಾನು ಆಮೇಲೆ ಆರಂಭದಲ್ಲಿ ನಾನು ಸಡನ್ ಆಗಿ ಪಪ್ಪಾಯ ಮತ್ತು ದಾಳಿಂಬೆಗೆ ನಾನು ಟರ್ನ್ ಆಗ್ಲಿಕ್ಕೆ ಆಗಲಿಲ್ಲ. ಎಲ್ಲ ಬೆಂಡೆಕಾಯಿ ತೋಟ ಮಾಡಿ ಅದರಿಂದ ನಾನು ಬರೀ ಕೇವಲ 4,000 ಇನ್ವೆಸ್ಟ್ ಮಾಡಿ 20,000 ಅದರಲ್ಲಿ ಪ್ರಾಫಿಟ್ ಬಂತು. ಸೊ ಆವಾಗ ನನ್ನ ಸಹೋದರರಿಗೆಲ್ಲರಿಗೇನು ಮನವರಿಕೆ ಆಯ್ತಲ್ಲ, ಊರಲ್ಲಿ ಕೂಡ ಒಂದು ಗುಸು ಸುದ್ದಿ ಇತ್ತು. ಏನಿತ್ತು ಅಂದರೆ ನಂದಕುಮಾರ್ ಅಂದರೆ ಅವನೇನೋ ಸಾಹಿತ್ಯ ಪತ್ರಿಕೋದ್ಯಮ ಏನೋ ಇರ್ತಾನೆ, ಅಲ್ಲಿ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನೆ ಅಂತ. ಬಟ್ ಅದನ್ನೆಲ್ಲನೂ ತೊಡೆದಾಕಿ ನಾನೊಬ್ಬ ರೈತ, ಸಮರ್ಥ ರೈತ ಆಗಬೇಕಂತಂದು ಆಸೆ ಪಟ್ಟು ಒಂದು ವರ್ಷದವರೆಗೆ ಯಾವ ಫಂಕ್ಷನ್ಗೆ ಹೋಗಿಲ್ಲ, ಯಾವ ಮದುವೆಗೆ ಹೋಗಿಲ್ಲ, ಇದರಲ್ಲಿ ತೊಡಕೊಂಡು ಇದನ್ನು ನಾನು ನಿಧಾನಕ್ಕೆ ಡೇ ಬೈ ಡೇ ಇದನ್ನೆಲ್ಲ ಮಾಡ್ಕೊಂಡು ಪಪ್ಪಾಯ ಮತ್ತು ದಾಳಿಂಬೆ ಕಡೆಗೆ ಬಂದೆ. ಅವರು ಮೊದಲು ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗಿದ್ದರು. ಅವರು ಇಲ್ಲೆಲ್ಲ ಬಂದ್ಗೆಸಿ ನಮ್ಮ ಊರಿನ ಪರಿಸ್ಥಿತಿಯನ್ನು ನೋಡಿ ಈ ಊರನ್ನು ಯಾವ ರೀತಿ ಒಂದು ಇದು ಮಾಡಬೇಕಂತೇಳಿ ಎಲ್ಲ ಊರಿನ ಯುವಕರಿಗೆಲ್ಲ ಸ್ಫೂರ್ತಿಯಾಗಿದ್ದಾರೆ. ನಾವು MSW ಮುಗಿಸಿದ್ವಿ ಆದರೂ ನಮಗೇನು ಕೆಲಸ ಸಿಗ್ತಾ ಇಲ್ಲ. ಅದನ್ನು ಇವ್ರನ್ನೆಲ್ಲ ನೋಡಿಗೆಸಿ ನಾವು ಮುಂದೆ ಕಲಿಬೇಕಂತ ನಮ್ಮ ಆಸೆ ಆಗಿದೆ. ಇವರೆಲ್ಲ ನಾವು ಬಂದು ಯಾವಾಗ ಬಂದು ವಿಸಿಟ್ ಕೊಡ್ತಾ ಇರ್ತೀವಿ. ಕೊಂದು ಪಪ್ಪಾಯಿ, ದಾಳಂಬರಿ ಎಲ್ಲ ಬೆಳೀತಾ ಇರ್ತಾರೆ, ಚೆನ್ನಾಗಿ ಬೆಳೆದಾರೆ. ಆದರೂ ನಾವು ಅವ್ರ ನೋಡಿಗೆಸಿ ನಾವೆಲ್ಲ ಮುಂದೆ ನಾವು ಆ ಥರ ಸಾವಯವ ಕೃಷಿಯನ್ನು ಮಾಡಬೇಕಂತ ಆಸೆ ಆಗಿದೆ. ಕೃಷಿ ಕಾರ್ಯ ಮೇಲ್ನೋಟಕ್ಕೆ ಕಾಣುವಷ್ಟು ಸರಳ ಅಲ್ಲ, ಅದು ಕಠಿಣ ಪರಿಶ್ರಮ ಬೇಡುವಂತಹ ಕಾರ್ಯ. ಪ್ರಾಕೃತಿಕ ವಿದ್ಯಮಾನ ಆಧಾರಿತ ಕಷ್ಟ ನಷ್ಟಗಳಿರ್ತವೆ. ಈ ಎಲ್ಲ ಅಂಶಗಳು ನಂದಕುಮಾರ್ ಅವರಿಗೆ ತಿಳಿದಿತ್ತು. ಆರಂಭದಲ್ಲಿಯೇ ಅವರು ಹೆಚ್ಚು ಬಂಡವಾಳ ಬೇಡುವ ಬೆಳೆ ಹಾಕಲಿಲ್ಲ. ಮೊದಲಿಗೆ 5,000 ರೂಪಾಯಿ ಬಂಡವಾಳ ಹಾಕಿದ್ರು, ಬೆಂಡೆಕಾಯಿ ಬೆಳೆದರು. ನಮ್ಮ ಕೃಷಿ ಪ್ರಧಾನ ಕುಟುಂಬದಿಂದ ಬಂದಿರೋದ್ರಿಂದ ಇವತ್ತು ಎಷ್ಟೋ ನಮ್ಮ ರಾಜ್ಯದಲ್ಲಿ ಕೃಷಿ ಪಾಳು ಬಿದ್ದು ಹಾಳಾಗಿ ಹೋಗೋದ್ರಿಂದ ಎಲ್ಲರೂ ನಾವು ವಿದ್ಯಾವಂತರಾಗಿ ಏಜ್ ರೂಮಲ್ಲಿ ಕೂತು ಕೆಲಸ ಮಾಡಬೇಕಂದ್ರೆ ನಾಳೆ ನಮಗೆ ಅನ್ನಕ್ಕಾಗಿ ಪರದಾಡದಂಥ ಪರಿಸ್ಥಿತಿ ಬರ್ಬೋದು. ಅಥವಾ ಇವತ್ತು ಕೃಷಿ ಅತ್ಯಂತ ಹಿಂದುಳಿದಿದೆ, ಯಾಕೆ ಹಿಂದುಳಿದಂತ ನಾವು ಅವಲೋಕನ ಮಾಡಿದಾಗ ಕೃಷಿಯಲ್ಲಿ ವೈಜ್ಞಾನಿಕತೆ ಮತ್ತು ವಿದ್ಯಾವಂತರು ಕೆಲಸ ಮಾಡಿದಾಗ ಮಾತ್ರ ಮುಂದೆ ಬರ್ಬೋದಂತ ಒಂದು ದೃಷ್ಟಿಕೋನ ನನಗೆ ಗೊತ್ತಾದ್ದರಿಂದ ಬೆಂಗಳೂರು ಜೀವನ ಬಿಟ್ಟು ನಾವು ಕೃಷಿ ಕಡೆ ಬರಬೇಕಾಗಿತ್ತು. ಮತ್ತು ಕೃಷಿಯಲ್ಲಿ ತೊಡಗಿಕೊಂಡು ನಮ್ಮ ಜಮೀನುಗಳನ್ನು ಮತ್ತೆ ಪುನರುತ್ಥಾನ ಒಳ್ಳೆಯ ಬೆಳೆಗಳನ್ನು ಬೆಳೆದು ವೈಜ್ಞಾನಿಕ ದೃಷ್ಟಿಕೋನ ಮತ್ತೊಂದು ದೇಶಗಳ ಜೊತೆಗೆ ನಾವು ಪಾರ್ಟಿಸಿಪೇಟ್ ಮಾಡಬೇಕು, ಅವರು ಅಂತ ನಾವು ಡೆವಲಪ್ ಆಗಬೇಕಂತ. ಏಕ ಬೆಳೆ ಕೃಷಿ ಮಾಡುವುದು ಸೂಕ್ತವಲ್ಲ, ಒಂದು ವೇಳೆ ಬೆಳೆ ವಿಫಲವಾದ್ರೆ ನಷ್ಟ ಕಟ್ಟಿಟ್ಟದ್ದು. ಆದ್ರಿಂದ ಸಮ್ಮಿಶ್ರ ಬೆಳೆ ಕೃಷಿ ಮಾಡತೊಡಗಿದ್ರು. ಒಮ್ಮೆಗೆ 2 ಅಥವಾ ಅದಕ್ಕಿಂತ ಹೆಚ್ಚು ಬೆಳೆಗಳನ್ನ ಬೆಳೀತಾರೆ. ಇದಕ್ಕಾಗಿ ಸೂಕ್ತ ಯೋಜನೆಯನ್ನ ಮಾಡ್ತಾರೆ. ಬೆಳೆಯುವ ಸಂದರ್ಭದಲ್ಲಿ ಇರುವ ಮಾರುಕಟ್ಟೆಯ ಬೇಡಿಕೆಯನ್ನ ತಿಳಿತಾರೆ. ಕೊಯ್ಲು ಮಾಡುವ ಮುನ್ನ ಮಾರುಕಟ್ಟೆಯಲ್ಲಿ ಅಂದಿನ ಧಾರಣೆ ಏನಿದೆ ಅಂತ ತಿಳಿತಾರೆ. ಪಪ್ಪಾಯ ಬೆಳೆಯನ್ನ ಮತ್ತೆ ಮತ್ತೆ ಬೆಳೀತಿದ್ದಾರೆ, ಇದು ಅವರ ಕೈ ಹಿಡಿತಿದೆ. ಒಂದೆರಡು ಬಾರಿ ಅತ್ಯುತ್ತಮ ಬೆಲೆಯೂ ದೊರೆತಿದೆ. ಪಪ್ಪಾಯ ಮತ್ತು ದಾಳಿಂಬೆ ಮಿಶ್ರ ಬೆಳೆ ಅತ್ಯುತ್ತಮವಾಗಿ ಬರುತ್ತದೆ ಅನ್ನೋದು ಅವರಿಗೆ ಅನುಭವ ಆಗಿದೆ. ರಕ್ತಚಂದನ, ಅಮೆರಿಕನ್ ಸೀತಾಫಲ ಇತ್ಯಾದಿ ವಾಣಿಜ್ಯ ಬೆಳೆಗಳನ್ನ ಬೆಳೆಯುವ ಸಿದ್ಧತೆ ಕೂಡ ಮಾಡುತ್ತಿದ್ದಾರೆ. ಪ್ರಸ್ತುತ ನಂದಕುಮಾರ್ ಅವರು ಸಮಗ್ರ ಕೃಷಿ ಪದ್ಧತಿಯನ್ನ ಅನುಸರಿಸುತ್ತಿದ್ದಾರೆ. ಮುಂದೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆಯನ್ನ ಬೆಳೆಯಲು ಆಲೋಚಿಸ್ತಾ ಇದ್ದಾರೆ ಕೂಡ. ಈ ಪದ್ಧತಿಯಲ್ಲಿ ಬೆಳೆ ಬೆಳೆದ್ರೆ ಉತ್ತಮ ಮಾರುಕಟ್ಟೆ ಇದೆ, ಅದನ್ನ ಸದುಪಯೋಗ ಪಡಿಸಿಕೊಳ್ಳಲು ನಿರ್ಧರಿಸಿದ್ದಾರೆ. ಛಾಯಾಗ್ರಾಹಕ ಲಕ್ಷ್ಮೀಕಾಂತ್ ಲಿಂಗೇರಿ ಜೊತೆ ಯಮನೂರಪ್ಪ, ನಗನೂರು, ಸುದ್ದಿ ಟಿವಿ, ಯಾದಗಿರಿ.